ನ್ಯಾಯಾಧೀಶರ ಮುಂದೆ ರೇವಣ್ಣ ಅವರನ್ನ ಹಾಜರುಪಡಿಸಲಾಗಿದೆ ಸೊ ಮಾಜಿ ಸಚಿವರು ಶಾಸಕರು ಪೊಲೀಸ್ ಕಸ್ಟಡಿಗೆ ಈಗ ಎಸ್ಐಟಿ ಕೇಳಿದೆ ಜಾಮೀನಿಗೆ ಅರ್ಜಿಯನ್ನ ರೇವಣ್ಣ ಪರ ವಕೀಲರು ಸಲ್ಲಿಸಿದ್ದಾರೆ ಅವಕಾಶ ಇರುತ್ತೆ ವಕೀಲ ಮೂರ್ತಿ ನಾಯಕರಿಂದ ಅರ್ಜಿ ಸಲ್ಲಿಕೆಯಾಗಿದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಕೇಳ್ಕೊಳ್ಳೋಕೆ ಅವಕಾಶ ಇರುತ್ತೆ ನಾವು ವಿಚಾರಣೆಗೆ ಸಹಕಾರವನ್ನ ಕೊಡ್ತೀವಿ ಎಲ್ಲೂ ಕೂಡ ಹೋಗೋದಿಲ್ಲ ನಮಗೆ ಬೇಲನ್ನು ಕೊಡಿ ಅನ್ನುವಂಥ ಸಾಧ್ಯತೆ ಕೂಡ ಅವಕಾಶಗಳು ಕೂಡ ಇರುತ್ತೆ ಅವರ ಪರ ವಕೀಲರಿಗೆ ಆ ನಿಟ್ಟಿನಲ್ಲಿ ಈಗ ನ್ಯಾಯಾಧೀಶರ ಮುಂದೆ ಕೇಳಿಕೊಳ್ಳುತ್ತಾರೆ ಕೇಳ್ಕೊಳ್ತಾರೆ ವಿಚಾರಣೆಗೆ ಹಾಜರಾಗ್ತೀವಿ ಎಲ್ಲಾ ರೀತಿಯಾಗಿ ಸಹಕಾರವನ್ನ ಕೊಡ್ತೀವಿ ನಮಗೆ ಬೇಲನ್ನು ಕೊಡಿ ಅಂತ ಕೇಳ್ಕೊಳ್ಳೋಕೆ ಅವಕಾಶ ಇರುತ್ತೆ ಆದರೆ ನ್ಯಾಯಾಧೀಶರು ಬೇಲ್ ಕೊಡ್ತಾರ ಕೊಡಲ್ವಾ ಅನ್ನೋದು ಒಂದು ಕಡೆಗಾಯಿತು ಇನ್ನೊಂದು ಕಡೆಗೆ ಐ ಟಿ ಹೇಳುತ್ತೆ ನಮಗೆ ಹೆಚ್ಚಿನ ವಿಚಾರಣೆಗೆ ಅವಕಾಶವನ್ನ ಮಾಡಿಕೊಡಿ ನಮಗೆ ವಿಚಾರಣೆಗೆ ಬೇಕು ಅಂತಂದಾಗ ಎಸ್ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರುಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮುರುಳಿ ಇಲ್ಲಿ ಮೂರು ಈಗ ಸಹಜವಾಗಿ ಇದ್ದೇ ಇರುತ್ತೆ ಅಲ್ವಾ ಇಂತಹ ಸಂದರ್ಭದಲ್ಲಿ ಅವರಿಗೆ ನ್ಯಾಯಾಂಗ ಬಂಧನ ಅಥವಾ ಪೊಲೀಸ್ ಕಸ್ಟಡಿ ಅಥವಾ ಬೇಲ್ ಅನ್ನ ಕೇಳಿಕೊಳ್ಳಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ ಅಲ್ವಾ ಮುರುಳಿ ಪ್ರಮುಖವಾಗಿ ಈಗಾಗಲೇ ರೇವಣ್ಣ ಆರೋಪಿ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರಂತೂ ನ್ಯಾಯಾಧೀಶರ ಮುಂದೆ ಪಡಿಸಿ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಐದು ದಿನಗಳ ಕಾಲ ಮನವಿಯನ್ನ ಮಾಡಿಕೊಂಡ ಬಳಿಕ ಏನೋ ಇವರು ಅಂದ್ರೆ ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯಕ್ ಹೇಳಿದ್ದಾರೆ ಅವರು ಕೂಡ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿ ಜಾಮೀನಿನ ಮಂಜೂರು ಮಾಡ್ಬೇಕು ಯಾಕಂದ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ನಿರಂತರವಾಗಿ ರೇವಣ್ಣ ಅವರ ವಿಚಾರಣೆಗೆ ಒಳಪಡಿಸಿದ್ದಾರೆ ಒಳಪಡಿಸಿರೋ ಹಿನ್ನೆಲೆಯಲ್ಲಿ ಅವ್ರಿಗೆ ಜಾಮೀನನ್ನ ಮಂಜೂರು ಮಾಡಿ ಜೊತೆಗೆ ವಿಚಾರಣೆಗೆ ಸಹಕರಿಸ್ತಾರೆ ಯಾವುದೇ ರೀತಿಯ ತೊಂದರೆಗಳನ್ನ ಮಾಡುವಂತದಾಗ್ಲಿ ಅಥವಾ ಸಾಕ್ಷ್ಯ ನಾಶವನ್ನು ಮಾಡುವಂತದಾಗ್ಲಿ ಯಾವ ಕೂಡ ಮಾಡೋಲ್ಲ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ತಾರೆ ಆದ್ರೆ ಅದನ್ನ ಯಾವ ರೀತಿಯಲ್ಲಿ ಪುರಸ್ಕರಿಸ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಯಾಕಂದ್ರೆ ಏನು ನ್ಯಾಯಾಧೀಶರ ವಿವೇಚನಾಧಿಕಾರಕ್ಕೆ ಬಿಟ್ಟದಂತದ್ದು ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ತಮ್ಮ ಕಸ್ಟಡಿಗೆ ಬೇಕು ಅಂತ ಕೇಳ್ತಾ ಇರುವಂತದ್ದು ಈ ಕಡೆ ಜಾಮೀನಿಗೂ ಕೂಡ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು ಅಂದ್ರೆ ಸಾಮಾನ್ಯವಾಗಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ ಬಳಿಕ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕೂ ಕೂಡ ಕಾಲಾವಕಾಶನ ಕೊಡ್ತಾರೆ ಬಹುತೇಕ ಇವತ್ತು ಜಾಮೀನನ್ನ ನಿರೀಕ್ಷೆ ತೀರಾ ಕಡಿಮೆ ಅಂತ ಹೇಳ್ಬೋದು ಅವರುಣ್ ಯಾಕಂದ್ರೆ ಆ ಕಡೆಯಿಂದ ಎಸ್ ಐ ಟಿ ಅವರು ಕೂಡ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಬೇಕು ಅದಕ್ಕೆ ವಾದ ಪ್ರತಿವಾದವನ್ನ ಆಲಿಸ್ಬೇಕಾಗತ್ತೆ ಅದಾದ ಬಳಿಕ ಒಂದು ಆದೇಶವನ್ನು ಕೂಡ ಕೊಡುವಂತ ಸಾಧ್ಯತೆಗಳಿದಾವೆ ಸದ್ಯಕ್ಕೆ ಇವತ್ತು ಜಾಮೀನು ಸಿಗುವಂತ ಸಾಧ್ಯತೆಗಳು ಕಡಿಮೆ ಇದೆ ಪೊಲೀಸ್ ಕಸ್ಟಡಿ ಕೊಡ್ತಾರ ಅಥವಾ ಅವರನ್ನ ಜೈಲಿಗೆ ಕಳಿಸ್ತಾರ ಅನ್ನೋದ್ರ ಬಗ್ಗೆ ಈಗ ಅಹ್ ಕಾದ್ ನೋಡ್ಬೇಕಾಗಿರುವಂತದ್ದು ಅರುಣ್ ಅವಕಾಶ ಇರುತ್ತೆ ಬಟ್ ನ್ಯಾಯಾಧೀಶರ ವ್ಯಾಪ್ತಿಯಲ್ಲಿ ಅದೆಲ್ಲವೂ ಕೂಡ ಅವಕಾಶ ಇರುತ್ತೆ ಬಟ್ ಕೊಡ್ತಾರ ಕೊಡಲ್ವಾ ಅಂತ